ಭದ್ರತೆಯ ದೃಷ್ಟಿಯಿಂದ ನಟ ದರ್ಶನ್ ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಮತ್ತು ಸಹಚರರು ಇದ್ದಾರೆ. ವಿಶೇಷವಾದಂತಹ ಬ್ಯಾರಕ್ ನಲ್ಲಿ ದರ್ಶನ್ ರನ್ನ ಇಡಲಾಗಿದೆ. ಬೇರೆ ಜೈಲಿಗಾಗಿ ಕೋರ್ಟ್ ನಲ್ಲಿ ಮನವಿಯನ್ನ SPP ಮಾಡಿದ್ದಾರೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಸಲ್ಲಿಸಿದ್ದ ಅರ್ಜಿ ಏನಿದೆ ಅದು ಇವತ್ತು ವಿಚಾರಣೆಗೆ ಬರುತ್ತೆ. ಪರಪ್ಪನ ಅಗ್ರಹಾರದ ಕೊಠಡಿಯಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಇದೆ. ದರ್ಶನ್ ಅಂದಾಗ ನೀವು ನೋಡಬೇಕು, ಚಾಲೆಂಜಿಂಗ್ ಸ್ಟಾರ್ ಆತ. ಕರ್ನಾಟಕದಲ್ಲಿ ಬಹುದೊಡ್ಡ ಅಭಿಮಾನಿ ಬಳಗವನ್ನು ಈತ ಹೊಂದಿದ್ದಾರೆ. ಈ ನಡುವೆ ಆತ ಜೈಲಿನಲ್ಲಿದ್ದರೂ ಕೂಡ ಜೈಲಿನಲ್ಲೂ ಆತನ ಅಭಿಮಾನಿಗಳಿರ್ತಾರೆ. ಹಾಗಾಗಿ ಅಲ್ಲಿರುವಂಥ ಯಾರ ಜೊತೆನೂ ಅಂಥ ಸಂಪರ್ಕವನ್ನು ಹೊಂದಿಲ್ಲ ಅಂದರೂ ಕೂಡ, ಮೌನಕ್ಕೆ ಶರಣಾಗಿದ್ದರೂ ಕೂಡ ಅಲ್ಲಲ್ಲೇ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಉತ್ತಮ ಅಂತ ಹೇಳಿ ಕೋರ್ಟ್ಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿಯನ್ನು ಮಾಡಿಕೊಂಡಿದ್ರು. ಹಾಗಾಗಿ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಹಾಗಾಗಿ ಕೋರ್ಟ್ ಇವತ್ತು ಯಾವ ಆದೇಶ ಕೊಡುತ್ತೆ ಅನ್ನೋದು ಬಹಳ ಮುಖ್ಯ. ಒಂದು ಪಕ್ಷ ಎಸ್ ಅಸ್ತು, ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ದೃಷ್ಟಿಯಿಂದ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ನ ಒಪ್ಪಿಗೆ ಇದೆ ಅಂತ ಏನಾದರೂ ಹೇಳಿದ್ರೆ ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಾಗ್ತಾ ಇದೆ. ಬಟ್ ಸಾಲಿಡ್ ಕಾರಣಗಳನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಈಗ ಘಟಾನುಘಟಿ ನಾಯಕರು, ದಿಗ್ಗಜರು ಇಂತಹ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾದಾಗ ಅದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಾರೆ, ಅವರಿಗೆ ಸ್ಪೆಷಲ್ ಟ್ರೀಟ್ಮೆಂಟನ್ನು ಕೊಡ್ತಿರ್ತಾರೆ. ಅಂದರೆ ವಿಶೇಷವಾಗಿ ಅವರನ್ನು ಅಲ್ಲಿರಿಸಲಾಗಿರುತ್ತೆ. ಬಟ್ ಇಲ್ಲಿ ಯಾವ ರೀತಿಯ ಕಾರಣವನ್ನು ಕೊಟ್ಟಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನೋದು ಬಹಳ ಮುಖ್ಯ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವಿ ಮಾಡಿಕೊಂಡಿದ್ದಾರಲ್ಲ, ಅದರಲ್ಲಿ ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ? ಒಂದು ಪಕ್ಷ ಎಸ್ ಅಂದರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಚಾನ್ಸಸ್ ಎಷ್ಟಿರುತ್ತೆ, ಯಾವಾಗ ಮಾಡ್ಬೋದು, ಇಲ್ಲ ಸ್ಪೆಷಲ್ ಜೈಲಿನ ಅವಶ್ಯಕತೆ ಏನಿಲ್ಲ, ಬೇರೆ ಕಡೆ ಶಿಫ್ಟ್ ಮಾಡೋ ಅಗತ್ಯ ಏನಿಲ್ಲ, ಇಲ್ಲೇ ಮುಂದುವರಿಸಿ ಅಂದರೆ ಯಾವ ರೀತಿ ನಿಲುವಿಗೆ ಬರಲಾಗುತ್ತೆ ವಿಶ್ವ? ದಿವ್ಯಾ, ಶನಿವಾರವೇ ಈಗಾಗಲೇ SPPಯವರು ಈ ಆರೋಪಿಗಳೇನಿದ್ದಾರೆ, ಈ ಆರೋಪಿಗಳಲ್ಲಿ ಕೆಲವರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಅದಕ್ಕೆ ಒಂದು ರಿಮ್ಯಾಂಡ್ ಅರ್ಜಿಯಲ್ಲೂ ಕೂಡ ಕೆಲವೊಂದು ಅಂಶಗಳನ್ನು ಕೂಡ ಮೆನ್ಷನ್ ಮಾಡಿದ್ರು. ನಟ ದರ್ಶನ್ ಅವರಿಗೆ ಇಲ್ಲಿರುವಂತಹ ಏನು ಪರಪ್ಪನಗ್ರಹಾರದಲ್ಲಿ ಇರುವಂತಹ ಕೆಲವೊಬ್ಬ ರೌಡಿ ಶೀಟರ್ಗಳ ಪರಿಚಯ ಕೂಡ ಇದೆ. ಅದೇ ರೀತಿಯಾಗಿ ಈ 17 ಜನ ಆರೋಪಿಗಳ ಪೈಕಿ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಬಿಟ್ಟರೆ ಎಲ್ಲಾ ಆರೋಪಿಗಳು ಏನಿದ್ದಾರಲ್ಲ ಅವರು ಒಬ್ಬರಿಗೊಬ್ಬರು ಬಡಿದಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಕೊಲೆಗೆ ನೀನೇ ಕಾರಣ, ನಿನ್ನಿಂದಲೇ ಇಷ್ಟೆಲ್ಲ ಆಗಿದ್ದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಬಡಿದಾಡ್ಕೊಳ್ಬಹುದು. ಅದೇ ರೀತಿಯಾಗಿ ನಟ ದರ್ಶನ್ ಅವರಿಗೆ ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ಆ ದರ್ಶನ್ ಅಭಿಮಾನಿಗಳು ಕೂಡ ಕೆಲವೊಬ್ರು ಜೈಲಿನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರಲ್ಲಿ ಕೆಲವೊಬ್ಬರ ಜೊತೆ ದರ್ಶನ್ ಮಾತುಕತೆ ನಡೆಸಬಹುದಾದಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು, ಮತ್ತು ಕೆಲ ರೌಡಿ ಶೀಟರ್ಗಳೇನಿದ್ದಾರೆ ಅವರ ಒಂದು ಸಂಪರ್ಕದಲ್ಲಿ ದರ್ಶನ್ ಬರಬಹುದು, ಮತ್ತು ಸಾಕ್ಷ್ಯಗಳನ್ನ ಒಳಗಿದ್ದುಕೊಂಡೇ ಸಾಕ್ಷ್ಯಗಳನ್ನ ನಾಶಪಡಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅದೇ ರೀತಿಯಾಗಿ ಒಳಸಂಚು ರೂಪಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಇಂಥವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದು ಮನವಿಯನ್ನು ಕೂಡ ಶನಿವಾರವೇ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಆ ಕೋರ್ಟ್ ಕೂಡ ಸೋಮವಾರ ಈ ಬಗ್ಗೆ ನಾವು ವಿಚಾರಣೆಯನ್ನ ನಡೆಸೋಣ ಅಂತ ಮುಂದೂಡಿಲಾಗಿತ್ತು. ಈಗ ಸದ್ಯಕ್ಕೆ ಆ ನಟ ದರ್ಶನಾದಿಯಾಗಿ ಇನ್ನೂ ಕೆಲವೊಬ್ಬ ಕೈ ಏನು ಆರೋಪಿಗಳೇನಿದ್ದಾರೆ ಅವರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಅದು ಕೋರ್ಟ್ ಸಮ್ಮತಿಯನ್ನ ಕೊಟ್ರೆ ಕೆಲವೊಬ್ಬರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ, ಕೆಲವೊಬ್ಬರನ್ನ ಏನು ಪರಪ್ಪನ ಗ್ರಹಾರ ಜೈಲಿನಲ್ಲಿ ಇಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಥ್ಯಾಂಕ್ ಯು ಮಾಹಿತಿಗಾಗಿ ವಿಶ್ವ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.